ಸುಮ್ಮನೆ ಯಾವಾಗ್ಲೇ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು. ಅಷ್ಟೆಲ್ಲ ಸುಳ್ಳಾಗಲ್ಲ, ಸಾಂಗ್ ನೋಡಿದ್ರೆ ನಾನೇನು ಮಾಡಿಲ್ಲ, ಅಲ್ಲಿ ಕೂತಿದ್ದೀನಿ ಬಂದಿದ್ದೀನಿ. ಇದಕ್ಕೆ ಯಾವ್ದ್ರಿ ಮಣ್ಣು, ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರಾದ್ರು ಹೇಳ್ತಾರ? ಅಂದ್ರೆ ನಾನು ಈ ಈ ರೇಂಜಿಗೆ ಇದು ಮಾಡ್ತಾವಲ್ಲ, ಈಗ ಹೋಗ್ಬಿಡ್ತಾವಲ್ಲ, ಗೊತ್ತಾಗಲ್ವ ಜನಕ್ಕೆ ಅಂತ. ನನಗೆ ಯೂಶಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ. ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ, ಅದು ನನಗೆಲ್ಲ ಸೇರ್ಬೇಕಾಗಿರೋವಂಥದ್ದು. ಅಷ್ಟು ಸಾಂಗ್ಸ್ ಹಿಟ್ ಆಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರ್ಬೇಕಾಗಿರೋವಂಥದ್ದು. ಮತ್ತು ಡಾನ್ಸ್ ಅಂತ ಬಂದಾಗ ಅದು ನಂದಲ್ಲ, ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ, ನಾನು ಏನೂ ಇಲ್ಲೇ ಬಂದಂಥವನು. ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು 100 ಸಿನಿಮಾ ಆಗುತ್ತೆ. ಆ 100 ಸಿನಿಮಾ ನನಗೆ ಡಾನ್ಸ್ ಮಾಡುವಂಥದ್ದು ಕಮ್ಮಿ ಆವಾಗ, ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರಲ್ಲ, ಹಿಂದೆ ಇರ್ತೀವಿ. ಒಂದು 4-5 ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ, ಆ 4-5 ಮೂಮೆಂಟಲ್ಲೇ 100 ಫಿಲಮ್ಸ್ ಓಡಿಸಿದ್ದೀನಿ. ಓಡಿಸಿದ್ರೆ ನಂಗೆ ಅದೇ ಬರೋದು ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ, ಆವಾಗ ಅದನ್ನು ಮುಗಿಸ್ಬಿಡ್ತೀವಿ, ಅಲ್ಲಿಗೆ ಕಳಿಸ್ತಾರೆ. ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು, ನಿಜವಾದ ಚಾಲೆಂಜ್ ಅಂತ ಬಂದಿದ್ದು, ನಾನು ವೆನ್ ಐ ಟರ್ನ್ ಅ ಲೀಡ್ ಆ್ಯಕ್ಟರ್, ನಾನು ಲೀಡ್ ಆ್ಯಕ್ಟರ್ ಆದಾಗ ಓ ಇದು ಇನ್ವಿಟೇಬಲ್ ಅಂತ ಬಂದಾಗ, ಇದು ಮಾಡಲೇಬೇಕು, ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ನನ್ನನ್ನು ಒಬ್ಬ ಡಾನ್ಸ್ ಮುಖಾಂತರ ಶರಣ್ ಒಬ್ಬ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಾಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅಂತ ಹೇಳ್ತೀನಿ. ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು, ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲವಂಥವನ್ನ ಒಬ್ಬರನ್ನ ಕರ್ಕೊಂಡ್ಬಂದು ಸರ್ ಶರಣ್ ಸಖತ್ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ. ಸೊ ಅದು ಅವ್ರಗಳಿಗೆ ಸೇರಬೇಕಾಗಿರೋದು. ಈ ಸಿನಿಮಾದಲ್ಲೂ ಕೂಡ ಮಧು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿ ನಾನು ನಿಜ ಹೇಳ್ತೀನಿ, ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ, ಅಂದರೆ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ. ಸೊ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸ್ನೊಂದು ಸ್ಟುಡಿಯೋನ ಮಾಡಿಸಿದ್ದೀನಿ, ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು 10-15 ದಿವಸ, ನನಗೆ ಗೊತ್ತು ಇವರಿಗೆ, ಒಂದು 10-15 ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ, ನಾನು ಓಕೆ ಆಗಿದೆ ಡಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗ್ನ ಇದು ಅಲ್ಲಿಂದನೇ ಆಗ್ತಾ ಇರೋವಂಥದ್ದು. ಈ ಸಾಂಗ್ ಅಂತ ಬಂತಲ್ಲ, ಈ ಸಾಂಗ್ ಬಂತು, ಸಾಂಗ್ ತುಂಬ ಚೆನ್ನಾಗಿದೆ, ಫಾಸ್ಟ್ ಆಗಿದೆ, ನಾನು ಸುಮ್ಮನೆ ಯಾವಾಗಿಂದ ಹೇಳ್ತಿದ್ದೀನಿ ಪ್ರಾಕ್ಟೀಸ್ ಯಾವಾಗ ಪ್ರಾಕ್ಟೀಸ್ ಯಾವಾಗ ಅಂತ ಸಾಂಗ್ ಡೇಟು ಕೊಟ್ಬಿಟ್ಟೆ, ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ, ಡೇಟ್ ಕೊಟ್ಬಿಟ್ಟೆ. ಇವರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ, ಸಾಂಗ್ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ, ಗುರು ಇದೇನಿದು, ಯಾರು ಯಾರು ಸರ್ ಯಾರು ಯಾರು ಅಂತ ಸರ್ ಮಧು ಅಂತ ಸರ್ ಸಾಕಾರ ಮಾಡೋರೆ ಏನಿಲ್ಲ, ಮತ್ತು ಪ್ರಾಕ್ಟೀಸು ಇಲ್ಲ, ಇನ್ನೊಂದು 4-5 ದಿವಸ ಬರ್ತೈತೆ ಸಾಂಗ್ ಬಂತು, ಇನ್ನೇನು ನಿಜ ಹೇಳ್ತೀನಿ ಹೇಳ್ಬಿಡ್ತೀನಿ ಹೇಳಿ ಸರ್ ಹೇಳಿ ಸರ್ ಸಾಂಗ್ ಇವ್ರನ್ನ ಕರ್ಕೊಂಡ್ಬರ್ತೀನಿ ಮಧುನ ನೋಡಿ ಸರ್ ಸಾಕಾರ ಮಾಡಿಸೋರೆ ಗುರು. ನನಗೇನಂದ್ರೆ ನಮ್ಗೆ ಯೂಶಲಿ ಒಂದು 4 ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನ್ಗೆ ಡ್ಯಾನ್ಸೇ ಅಲ್ಲ ನಮ್ಗೆ, ಅದು ಎಲ್ಲ ಪಿಕ್ಚರಲ್ಲೂ ಒಂದು 4 ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ, ನಾನು ಎಲ್ಲ ಬ್ಯಾಡ್ ಗೇಡ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೆ ನಾನು ಆ್ಯಕ್ಚುಲಿ, ಬಟ್ ಏನು ಬರ್ತಾನೆ ಇಲ್ಲ ಯಾರು. ನಿಜ ಹೇಳ್ತೀನಿ, ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವ್ರನ್ನ ಕರ್ಕೊಂಡು, ಯಾರು ಮಧು ಎಲ್ಲಿದ್ದಾರೆ ಮಧು, ಹಾಂ ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದು. ಸರಿ ಬಂದರು, ನಾನು ಮಧು ಏನಿದ್ರು ಕತೆ ಮೂಮೆಂಟ್ ಗೀಮೆಂಟ್ ಸರ್, ಮೂಮೆಂಟ್ ಗೀಮೆಂಟ್ ಏನಿರಲ್ಲ, ಹಿಂದೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀರಾ ಅಂತಂದು. ನನಗೆ ಆ್ಯಕ್ಚುಲಿ ಖುಷಿ, ನನಗೆ ಆ್ಯಕ್ಚುಲಿ ಖುಷಿ ಅಂದ್ರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ, ಲಿರಿಕ್ಸ್ ಕೊಟ್ಟರು ರೀ ಅವರು. ಅವ್ರು ಆ್ಯಕ್ಚುಲಿ 30 ಸೆಕೆಂಡಲ್ಲಿ 75 ವರ್ಡ್ಸ್ ಹೇಳ್ತಾರೆ. ನಾನು ಗುರು ಇದನ್ನೆಂಗೆ ಗುರು ಹೇಳೋದಿದನ್ನ, ಇದನ್ನಾದ್ರೂ ಪರವಾಗಿಲ್ಲ, ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ, ಹೆಂಗೋ ಒಂದು 15 ದಿವಸದಲ್ಲಿ ಕಲಿಬೋದು. ಅವ್ರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ 3 ತಿಂಗಳು ಬೇಕು ನಾನು ಕಲಿಯೋಕೆ ಅದನ್ನ. ನಾನು ಗುರು ನಾನು ಹೇಳ್ತೀನ ಅಂತ, ಅದು ನೀವು ಹೇಳಲ್ಲ ಸರ್, ಆಹಾ ಕೊಡು ಅಲ್ವಾ ಅಂದ್ಕೊಂಡು. ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ನಾನು ಮಾಡಿರುವಂಥ ಫಸ್ಟ್ ಸಾಂಗ್ ಇದು. ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ.
ಸಾಂಗಿನ ಬಗ್ಗೆ ಅಂತ ಹೇಳಕ್ ಬಂದ್ರೆ, ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು. ರ್ಯಾಪ್ ಅಂತ ಅನ್ನುವ ಒಂದು ಜಗತ್ತಿದೆ ಗೊತ್ತಾ, ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶ್ವಲಿ ಫಕ್ ಅಂತ ನೋಡ್ತಿದ್ದಂಗೆ ಟೂ ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನ್ಸುತ್ತೆ ನಿಮಗೆ. ಇದು ಇದು ಏನೋ ಮಾಟ ಮಂತ್ರ ಅಂತಾರೆ, ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ, ಬಟ್ ಇಲ್ಲಿರುವಂಥ ಮ್ಯಾಜಿಕ್ ಮಾಡಿರೋದು ಸುನಿ, ಆ್ಯಕ್ಚುಲಿ ಸುನಿ ಮ್ಯಾಜಿಕ್ ಮಾಡಿರೋದು. ಇದನ್ನ ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ, ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನ ತಂದು ಜಾಯಿನ್ ಮಾಡೋದಿದೆ ಗೊತ್ತಾ, ಅದು ತುಂಬಾ ಕಷ್ಟವಾದ ಕಲೆ ರೀ ಅದು. ಸೊ ಇದನ್ನ ಅವ್ರು ಬಹಳ ಬಹಳ ಕೆಲಸ ಮಾಡಿ ಮಾಡ್ತಾರೆ. ಆಮೇಲೆ ನೋಡಿ ಪುಷ್ಕರ್ ಸರ್ ಅವ್ರು ಕೂಡ ಈ ಸಾಂಗಿನ ಶೂಟಿಂಗ್ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವ್ರು ಅಲ್ಲೇ ಇದ್ದಾರೆ. ಅವರು ಅಂತಂದ್ರೆ ಬರೀ ವ್ಯವಹಾರಿಕವಾಗಿ ಮಾತ್ರ ಬಲ್ಲದೆ ಈ ಸಿನಿಮಾದ ಒಳಗಡೆ ಅಂದ್ರೆ ಕ್ರಿಯೇಟಿವ್ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ. ಅವಾಗ ಖಂಡಿತವಾಗ್ಲೂ ಯಾಕೆ ಅವ್ರಿಗೆ ಈ ತರ ಇಷ್ಟೊಂದು ಸಕ್ಸಸ್, ಈ 11 ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು. ಸೊ ಅದಕ್ಕೆ ಆ ಯಶಸ್ಸು ಅದು. ಮತ್ತೆ ಸರ್ ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ, ಅದು ಮೊದಲಿಂದನೂ ಇತ್ತು, ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನಂದ್ರೆ ರ್ಯಾಪ್ ಅನ್ನೋ ಅಂತ ನಾವೆಲ್ಲ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ, ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ವಿಜಯವರು ಮತ್ತೆ ಅವರ ಧರ್ಮಪತ್ನಿ ಅವರು ಅವರಿಗೆ ಸೇರ್ಬೇಕಾಗಿರುವಂಥದ್ದು. ಅವರು ಕೌಂಡ್ರೆ ತುಮೆ ಅಂತ ಅನ್ನೋವಂಥ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು. ಇವತ್ತು ಯಾರು ಅವ್ರನ್ನ ಕೌಂಡ್ರೆ ತುಮೆ ಅಂತ ಕೇಳೋದೇ ಬೇಕಾಗಿಲ್ಲ, ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು. ಆ್ಯಂಡ್ ಅಭಿನಂದನ್, ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು. ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಯೂಶ್ವಲಿ ಅದನ್ನ ನಾನು ಹೇಳ್ತಾ ಇದ್ರಲ್ಲ, ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ. ನಾನಲ್ಲ, ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಅದು ನಾನಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ. ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದು ಒಬ್ಬರು ನಿರ್ದೇಶಕರಾಗ್ತಾರೆ. ಸೊ ಅದು ನಾನೇನು ಇರೋದಿಲ್ಲ, ನಾನು ಲಾಸ್ಟ್ ಮ್ಯಾನು ಸರ್. ನಾನು ಆ್ಯಕ್ಚುಲಿ ನನಗೇನಂತಂದ್ರೆ ನಾನು ಮೂಮೆಂಟ್ಸ್ ಕಲಿಸ್ತೇನೆ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಸಾತ್ವಿಕ ಅವರು, ನಾನು ಸಾತ್ವಿಕ ಅವ್ರಿಗೆ ಸಾಂಗರ್ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ, ದೇವರೇ ಗೊತ್ತಿಲ್ಲ ನನಗೆ, ನಿಮಗೆ ಡಾನ್ಸ್ ಇಲ್ಲ ಅಂತ ಗೊತ್ತಿರಲಿಲ್ಲ, ಸಾತ್ವಿಕ ಅವ್ರು ಇದ್ದಾರೆ ಅಂತ ಗೊತ್ತಿರಲಿಲ್ಲ, ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ. ದಟ್ ಈಸ್ ಸಿಂಪಲ್ ಸುನಿ ಸರ್. ನಿಜ ಆಕ್ಚುಲಿ ಇದು 22ರಿಂದ 5ಕ್ಕೆ ಹೋಯ್ತಲ್ಲ, ಅದೇ ಗೊತ್ತಿರಲಿಲ್ಲ ನನಗೆ. ತಮಾಷೆಗೆ ಈ ಮುಂದಕ್ಕೆ ಹೋಯ್ತು, 5ನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ. ಆಮೇಲೆ ನಾನು ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಏನೋದು ಅಂತ. ಸಿ ಯಾವುದೇ ಒಂದು ಪ್ರತಿಭೆ ಆಗಲಿ ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ, ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ. ಅದು ಒಳ್ಳೆಯದಾದ್ರೂ ಹಂಗೆ ಹರಡುತ್ತೆ, ಕೆಟ್ಟದಾದ್ರೂ ಹಂಗೆ ಹರಡುತ್ತೆ. ಇವ್ರ ಬಗ್ಗೆ ನಾನು ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ, ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ. ಆ ಮಳೆ ಶಾರ್ಟ್ನಲ್ಲಿ ಒಂದೇ ದೊಡ್ಡ ಟೇಕು ನೋಡಿ ನೋಡಿ, ನನಗೆ ಯಾವುದೋ ಅಂದರೆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ, ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸಾರ್, ಹಿಂಗೊಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಂದು ಮಾಡಿದ್ರು ಪಟ್ಟಂತ ಮಳೆ ಬರ್ತಾರೆ ಶಾರ್ಟ್ ಒಂದೇ ಹೊಡೆದಾಕಿದ್ರು ಅಂತ ಅಂದ್ರು. ನನಗೆ ಸಿ ನಾನೆಲ್ಲೋ ಬೇರೆ ಪಿಕ್ಚರ್ಲಿದ್ದೀನಿ, ಸೊ ಹಿಂಗೆ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ, ಅವ್ರ ಎಫರ್ಟ್ಸೇ ಕಾರಣ ಅದಕ್ಕೆ ಖಂಡಿತವಾಗಿ. ಎಲ್ಲೂ ಯಾವುದೂ ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್ ಐ ಟೆಲ್ ಯು, ಯಾವುದನ್ನು ಅದು ವೇಸ್ಟ್ ಆಗಿ ಹೋಗಲ್ಲ ರೀ. ನನಗೆ ಅದು ಕೇಳಿ ಬಂದಿದೆ ಅಂತ ಅನ್ನೋದಾದ್ರೆ ನೋಡಿ, ಇವತ್ತು ಎಷ್ಟು ದಿವಸ ಆಯಿತು ರೋಸ್ ಆಗಿ? ಹಾಂ, 8 ಇಯರ್ಸಾ? ನೋಡಿ ಇವತ್ತು 8 ವರ್ಷ ಆಗಿದೆ ಅಂತಂದ್ರೆ 8 ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದ್ರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು. ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ, ತುಂಬಾ ತುಂಬಾ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ದಾಗ್ಲಿ. ಆಮೇಲೆ ನಾನು ಆಕ್ಚುಲಿ ನಿಮ್ದು ವಿಚಾರ ಶುರು ಮಾಡಿದ್ದೇನು ಅಂತಂದ್ರೆ ಒಂದು ಪುಟಾಣಿ ಕೇಮಿಯೋ, ಒಂದು ಪುಟಾಣಿ ಕೇಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರುವಂತ ಒಬ್ಬರು ಹೀರೋಯಿನ್ ಒಪ್ಕೊಂಡು ಬಂದು ಆಕ್ಟ್ ಮಾಡ್ತಾರೆ ಇವಾಗ. ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮ್ಗೆ ದೊಡ್ಡ ಥ್ಯಾಂಕ್ಸ್, ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಭಾಳ ಅವ್ರು ಭಾಳ ತುಂಬ ಹಿಂಗೆ ಬಂದಿಂಗೆ ಹೋಗ್ತಾರೆ ಅವರು,
ಸುಮ್ಮನೆ ಚಕ್ ಚಕ್ ಅಂತ ಹಿಂಗೆ ಹೋಗ್ತಾರೆ, ಆದ್ರೆ ಭಯಾನಕ ಈಗ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ ಎರಡು ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದ್ರೆ ಒಬ್ಬ ತುಂಬಾ ಮುಖ್ಯವಾದಂತಹ ಶಕ್ತಿಯುತವಾದಂತಹ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂತದ್ದು ದಟ್ ಇಸ್ ನನ್ ಅದರ್ ದನ್ ಮೋಹನ್ ಅವರು. ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದ್ರೆ ಅದು ಮೋಹನ್ ಅಣ್ಣ ಅವರ ಶಕ್ತಿ. ಅದು ಆಕ್ಚುಲಿ ಇಡೀ ಅಣ್ಣ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ. ಈ ಸಿನಿಮಾ 22ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು, March 22. ಇವಾಗ 5ನೇ ತಾರೀಕಿಗೆ ಏಪ್ರಿಲ್ 5ನೇ ತಾರೀಕಿಗೆ ಮುಂದೂಡಿದ್ದೇವೆ. ಖಂಡಿತವಾಗ್ಲೂ 5ನೇ ತಾರೀಕು ಖಂಡಿತವಾಗ್ಲೂ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರ್ನ ರಿಲೀಸ್ ಮಾಡುವಂಥ ಐಡಿಯಾ ಅಂದರೆ ನಾನೇ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಯಾಕೆ ಅಂತಂದರೆ ಈ ಸಿನಿಮಾ 2ನೇ ಭಾಗದ ಸಿನಿಮಾ, ಸುಮ್ಮನೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅವ್ರ ನಿರ್ದೇಶಕರು, ನಾನು ಹೇಳಬಾರ್ದು ಆದರೂ ಕೂಡ ಹೇಳ್ತೀನಿ, ಯಾವುದೇ ಶಾರ್ಟ್ನ ಈಗ ತೆಗೆದು ನೀವು ಹಾಕಿಬಿಟ್ಟು ಒಂದು 2 ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ ಖಂಡಿತ ಖಂಡಿತ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥದ್ದು. ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳಬೇಕು, ವಿಲಿಯಂ ಅವರು. ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ.